ನಿನ್ನೆ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ ಅಧೀನದ ಸಂಸ್ಥೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ 19ನೇ ಕಾಲೇಜು ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಹಾಗೂ ನೂತನ ಸಾಲಿನ ಕಾಲೇಜು ವಿದ್ಯಾರ್ಥಿ ಸಂಘ ಉದ್ಘಾಟನೆ ಕಾರ್ಯಕ್ರಮ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಆಡಿಟೋರಿಯಂನಲ್ಲಿ ನಡೆಯಿತು. ಇನ್ಫೋಸಿಸ್ನ ಹಿರಿಯ ಉಪಾಧ್ಯಕ್ಷ ಗೋಪಿಕೃಷ್ಣನ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತಂತ್ರಜ್ಞಾನ ಎಂಬುದು ಇಂಜಿನಿಯರ್ಗಳಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿ ಕ್ಷೇತ್ರದಲ್ಲೂ ಬಳಕೆಯಾಗುತ್ತಿದ್ದು, 10 ವರ್ಷಗಳ ತಂತ್ರಜ್ಞಾನದ ಬೆಳವಣಿಗೆಯಿಂದ ಹಲವು ಕಂಪನಿಗಳು ಮುಚ್ಚಿದ್ರೂ ಇನ್ನು ಹಲವು ಅಭಿವೃದ್ದಿಯನ್ನು ಹೊಂದಿದೆ. ಭವಿಷ್ಯದಲ್ಲಿ ನಿರೀಕ್ಷೆಗೂ ಮೀರಿ ವಿನೂತನ ತಂತ್ರಜ್ಞಾನಗಳು ಬರಲಿದ್ದು ಉದ್ಯಮ ರಂಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಜನವಾಗಲಿದೆ. ತಾಂತ್ರಿಕವಾಗಿ ಮುಂದುವರಿಯದ ಹಿನ್ನೆಲೆಯಲ್ಲಿ ಹಿಂದಿನ 70%ರಷ್ಟು ಸಂಸ್ಥೆಗಳು ನಷ್ಟ ಅನುಭವಿಸಿದೆ. ಮುಂದುವರೆದಂತೆ ಮನುಷ್ಯನ ಪ್ರತಿಯೊಂದು ಕೆಲಸಗಳು ಸೆನ್ಸಾರ್ ಮೂಲಕ ನಡೆಯುವ ಯಂತ್ರಗಳು ತಯಾರಾಗಬಹುದು. ಟೆಸ್ಲಾ ಎಲೆಕ್ಟ್ರಾನಿಕ್ಸ್ ಕಾರುಗಳು ಸೆನ್ಸಾರ್ ಮೂಲಕ ಕಾರ್ಯಾಚರಿಸಲಿದೆ. ಚಾಲಕನ ಪ್ರತಿಯೊಂದು ಲೋಪಗಳು ಸೆನ್ಸಾರ್ ಮೂಲಕ ಪತ್ತೆಹಚ್ಚುವಿಕೆ, ದಿನಕ್ಕೆ ಅನುಗುಣವಾಗಿ ಸೆನ್ಸಾರ್ ನೀಡಿದ ಮಾಹಿತಿಯನುಸಾರ ಇನ್ಸೂರೆನ್ಸ್ ಪಾವತಿಯಾಗುವ ತಂತ್ರಜ್ಞಾನ ಮುಂದುವರೆಯಲಿದೆ ಎಂದರು. Blend yourself into technology, that's what will keep you relevant. Number two, refactor yourself, bring your creative mind and analytical brain together and make yourself more purposeful, don't be textbook doctors or mandatory for your group. The third is optional and it's your choice. Before I wind up, I wanted to make a small four lines from a poem, which actually inspired me a lot, and I just want to read it out. ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ವಿಶಾಲ ಹೆಗ್ಡೆ ಅವರು ಮಾತನಾಡಿ, ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಒಂಟಿಗಳಾಗಿದ್ದರೂ ಕಾಲೇಜು ವಿದ್ಯಾರ್ಥಿ ಸಂಘದ ಮೂಲಕ ಎಲ್ಲರೊಂದಿಗೆ ಬೆರೆಯುತ್ತಾ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಗಿಡಲು ಸಾಧ್ಯವಾಗುವುದಲ್ಲದೆ ಭವಿಷ್ಯದ ಉಜ್ವಲ ಬದುಕಿಗೆ ಸಂಘ ನೆರವಾಗಲಿದೆ. ಹಾಗೆಯೇ ವೈದ್ಯರು ತಮ್ಮ ವೈಯಕ್ತಿಕ ಆರೋಗ್ಯ ಚೆನ್ನಾಗಿಟ್ಟುಕೊಳ್ಳುವ ಮೂಲಕ ಇತರರ ಆರೋಗ್ಯವನ್ನು ಕಾಪಾಡುವ ಕಾಯಕದಲ್ಲಿ ಇಳಿಯಬೇಕಿದೆ ಎಂದರು. We just don't want to embrace change. The world is constantly evolving. What we are today to what we are tomorrow to what we are going to be after 5 years is going to be very different. It's only people who are able to adapt, people who are able to change, they are the ones who are going to move up the ladder, they are the people who are going to ultimately succeed. When you are medical professionals, it doesn't mean you shouldn't be doing something else. There are lots of things we can do. As long as we look around, we will find ways to keep ourselves happy, keep ourselves busy. We always feel that, no, this is my academic background, this is exactly what I need to do. Maybe not, because this may not apply to doctors, but there are lots of qualifications which over a period of time have become obsolete. ಇದೇ ಸಂದರ್ಭ ನಂದನಾ ಮುರಳೀಧರ್ ಸಂಪಾದಕತ್ವದ ಕಾಲೇಜು ಸ್ಮರಣ ಸಂಚಿಕೆ ಕುರಿಯೋ ಬಿಡುಗಡೆಗೊಳಿಸಲಾಯಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಪತಿ ಡಾ ಎಂ ಎಸ್ ಮೂಡಿತಾಯ, ವಿದ್ಯಾರ್ಥಿ ಸಂಘದ ಸಿಬ್ಬಂದಿ ಸಲಹೆಗಾರ ಡಾ ಸಿದ್ದಾರ್ಥ ಶೆಟ್ಟಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲ ಸಚಿವೆ ಪ್ರೊಫೆಸರ್ ಅಲ್ಕಾ ಕುಲಕರ್ಣಿ, ಕ್ಷೇಮಾ ವೈದ್ಯಕೀಯ ಅಧೀಕ್ಷಕ ಡಾ ಶಿವಕುಮಾರ್ ಹಿರೇಮಠ್, ಡಾ ಪ್ರಸಾದ್ ಶೆಟ್ಟಿ, ಡಾ ಸುಮಲತಾ ಶೆಟ್ಟಿ, ಕ್ಷೇಮಾ ಡೀನ್ ಡಾ ಪಿ ಎಸ್ ಪ್ರಕಾಶ್, ಕ್ಷೇಮಾ ವೈಸ್ ಡೀನ್ ಡಾ ಜಯಪ್ರಕಾಶ್ ಶೆಟ್ಟಿ, ಕ್ಷೇಮಾ ವೈಸ್ ಡೀನ್ ಡಾ ಅಮೃತಾ ಮಿರಾಜ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7, ದೇಳಕಟ್ಟೆ.